ಕಾಂಗ್ರೆಸ್ ಪಕ್ಷದ ನಾಯಕರು ಮಹಾಪ್ರಭಾವಿ. ಇವತ್ತು ನಾನು ಡಾಕ್ಟರ್ ಮಹಾಂತೇಶ್ ಕದಾಡಿ 2023 ಮೇ 10ರಲ್ಲಿ ನಡೆಯುವಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಮತಯಾಚನೆ ಮಾಡಲು ಬಂದಿದ್ದೀನಿ. ಇವತ್ತೇನು ಗೋಕಾಕ್ ಮತಕ್ಷೇತ್ರದ ರಾಜಕೀಯ ಒಂದು ಪರಿಸ್ಥಿತಿ ಇದೆ. ಅಭಿವೃದ್ಧಿ ವಿರೋಧಿ ಕೆಲಸ, ಪ್ರಜಾಪ್ರಭುತ್ವ ಮೌಲ್ಯಗಳ ಹರಣ ಮತ್ತು ಜನರಲ್ಲಿ ಒಂದು ಭಯದ ವಾತಾವರಣ, ಇವೆಲ್ಲರ ಜನರ ಭಾವನೆಗಳಿಗೆ ಸ್ಪಂದಿಸಿ ಇವತ್ತು ಅಧಿಕಾರಕ್ಕಲ್ಲ ಸಮಾಜ ಸೇವೆ ಮಾಡಲು ನಿಮ್ಮ ಮನೆ ಮಗನಾಗಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಮತದಾರ ಮಹಾಪ್ರಭುಗಳೇ, ಕಳೆದ 25 ವರ್ಷದಿಂದ ಏನು ಆಡಳಿತ ನಡೆಯುತ್ತದೆ ಇವತ್ತು ನಿಮ್ಮ ಪ್ರತಿ ಹಳ್ಳಿ ಹಳ್ಳಿ ನೋಡಿದ್ರೆ ಅನಿಸುತ್ತ ಅಭಿವೃದ್ಧಿ ಎಲ್ಲದ ಬರೀ ಅಭಿವೃದ್ಧಿ ಕಾಗದ ಉಳಿದ್ಬಿಟ್ಟಿದೆ. ಇವತ್ತು ನಮ್ಮ ಗೋಕಾಕ್ ಮಠ ಕ್ಷೇತ್ರದಿಂದ ಕರ್ನಾಟಕ ಸರ್ಕಾರದಿಂದ ಅತಿ ಹೆಚ್ಚಿನ ಅಭಿವೃದ್ಧಿ ಹಣ ಬಿಡುಗಡೆ ಆದ್ರೂ ಬೇರೆ ಕ್ಷೇತ್ರಗಳನ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ಅಭಿವೃದ್ಧಿ ನಗಣ್ಯ ಅನ್ನುವಂಥದ್ದದ. ಇನ್ನುವರೆಗೂ ಹಳ್ಳಿ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ. ಹಳ್ಳಿ ಹಳ್ಳಿಗೆ ಆಸ್ಪತ್ರೆಯ ಕೊರತೆದ, ಆಸ್ಪತ್ರೆ ಅಲ್ಲೊಂದಿಲ್ಲೊಂದು ಆಸ್ಪತ್ರೆ ಇದ್ರೂ ಅದರೊಳಗೆ ವೈದ್ಯರು ಮತ್ತು ಸಿಬ್ಬಂದಿ ಕೊರತೆ ಇದೆ. ಮತ್ತು ಹಳ್ಳಿ ಅಷ್ಟೇ ಅಲ್ಲ, ನಮ್ಮ ಗೋಕಾಕ ಊರಿನ ಅಭಿವೃದ್ಧಿ ಎಲ್ಲದ ಅಲ್ಲೇ ಅದ. 25 ವರ್ಷ 30 ವರ್ಷ ಏನಿತ್ತಲ್ಲ ಅದೇ ಗೋಕಾಕ ಅದ. ಇವತ್ತು ಸುತ್ತಮುತ್ತಲ ತಾಲೂಕುಗಳು ಅಭಿವೃದ್ಧಿಯಾಗಿ ಮುಂದುವರೆದ್ರೆ ನಮ್ಮಲ್ಲಿ ಏನೂ ಆಗಿಲ್ಲ. ಯಾರಾದ್ರೂ ಅಭಿವೃದ್ಧಿ ಅಂತ ಬಂದ್ರಂದ್ರೆ ಅವರನ್ನು ಹಿಂದೆ ಜಗ್ಗುವಂತ ಕಾಲಿಡಿಯುವಂತ ಕೆಲಸದ. ಮತದಾರ ಮಹಾಪ್ರಭುಗಳೇ, ಇವತ್ತು ನಾವೇನು ಸರ್ಕಾರ ಏನು ಆರಿಸಿ ತಂದೀವಿ, ಏನೊಂದು ಶಾಸನ ತಂದೀವಿ, ನಾವು ಅವ್ರ ಮುಂದೆ ಕೈ ಕುಟ್ಕೊಂಡು ಕೈ ಕಟ್ಟಿ ನಿಲ್ಲುವಂತ ತಲೆ ಬಗ್ಗಿಸುವಂತ ಅವ್ರಿಗೆ ಹೆದರಿ ಮನೆಯಲ್ಲೇ ಕೂಡ್ಕೊಳ್ಳುವಂತ ವ್ಯವಸ್ಥೆ ಅದ. ಎಲ್ಲಿ ಪ್ರಜಾಪ್ರಭುತ್ವ ಇಲ್ಲಿ ಅದ. ನಮ್ಮ ಹಿರಿಯರು 1947 ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ್ರು. ಯಾಕೆ ಹೋರಾಡಿದ್ರು? ನಾವು ಸ್ವಾಭಿಮಾನ ಬದುಕಬೇಕು, ನಮ್ಮ ಆಳುವ ಒಂದೊಂದು ಏನು ಪ್ರಜಾಪ್ರಭುತ್ವ ಆಗಿರ್ಬೇಕು, ನಮ್ಮಲ್ಲಿ ಇರುವಂತ ವ್ಯಕ್ತಿ ಸಾಮಾನ್ಯ ಪ್ರಜೆ ಶಾಸಕನಾಗಬೇಕು, ಅವರಿಂದ ನಮ್ಮ ಕಷ್ಟಗಳಷ್ಟುಗಳು ನಿಮ್ಮಿಂದ ಆಯ್ಕೆ ಆದಂಥವರು ನಿಮ್ಮನ್ನ ಹೆದರಿಸುವಂತ ಪರಿಸ್ಥಿತಿ ಅದ. ಪ್ರತಿ ಕೆಲಸಕ್ಕೂ ಅವ್ರ ಮನೆ ಹೋಗುವಂತ ಪರಿಸ್ಥಿತಿ ಅದ, ಅವ್ರ ಮುಂದೆ ತಲೆ ತಗ್ಗಿಸಿ ನಿಲ್ಲುವ ಪರಿಸ್ಥಿತಿ ಅದ. ಏನಾದರೂ ಪ್ರಶ್ನೆಯನ್ನು ಕೇಳಿದ್ರೆ ಏನಾದರೂ ಪ್ರಶ್ನೆ ಮಾಡಿದಂತ ಗಟ್ಟಿತನ ನಮ್ಮಲ್ಲಿ ಉಳಿದಂಗೆ ಮಾಡಿದಾರ. ಆದ್ರೆ ಈ ವರ್ಷ ನಮ್ಮ ಮತದಾರ ಬಂಧುಗಳು ಎಚ್ಚೆತ್ಕೊಂಡಾರ. ಈ ವರ್ಷ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಂದು ಅಲೆ ಅದ. ಈ ವರ್ಷ ಬದಲಾವಣೆ ಆಗಬೇಕು, ಮತ್ತೆ ನಮ್ಮ ಗೋಕಾಕ್ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅನ್ನುವಂತ ಎಲ್ಲ ಭಾವನೆ ಅದ. ಮತದಾರ ಬಂಧುಗಳೇ, ಇಡೀ ಕ್ಷೇತ್ರದಲ್ಲಿ ಜನರು ಒಂದು ನಿರ್ಧಾರ ಮಾಡಿದ್ದಾರೆ. ಮೇ 10 ನಡೆಯುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನಮ್ಮ ಗೋಕಾಕ್ ಕ್ಷೇತ್ರದಲ್ಲಿ ಒಂದು ಹೊಸ ಬದಲಾವಣೆ, ಹೊಸ ಅಭಿವೃದ್ಧಿ